ನಮಸ್ತೆ ಎಲ್ಲರಿಗೂ. ಇವತ್ತಿನ ವಿಡಿಯೋದಲ್ಲಿ ನಾವು ಚಿಕ್ಕ ಮಕ್ಕಳಿಗೆ ಕ್ರಾಫ್ಟ್ ಹೇಗೆ ಮಾಡಿಸೋದು ಅಂತ ನೋಡೋಣ. ಸೊ ಇಲ್ಲಿ ನಾನು ಒಂದು ಬಿಳಿ ಹಾಳೆಯನ್ನು ತಗೊಂಡಿದ್ದೀನಿ. ಸೊ ಆ ಬಿಳಿ ಹಾಳೆಯಲ್ಲಿ ಬಣ್ಣಗಳನ್ನು ಬಳಸ್ಕೊಂಡು ನಾನು ಬ್ಲ್ಯಾಕ್ ಕಲರನ್ನು ತಗೊಂಡಿದ್ದೆ. ಆ ಬ್ಲ್ಯಾಕ್ ಕಲರಿಂದ ಈ ಥರ ಮರದ ಆಕಾರವನ್ನು ಇಳಿಸಿದ್ದೀನಿ. ಮುಂದೆ ಏನು ಮಾಡೋದಂತ ನೋಡೋಣ. ಸೊ ಈ ಮಗು ಬಳಸ್ಕೊಂಡು ಬೆರಳಿನ ಸಹಾಯದಿಂದ ಬಣ್ಣಗಳನ್ನು ಬೆರಳಿಗೆ ಹಚ್ಚಿಕೊಂಡು ಈ ಅಪೂರ್ಣವಾದಂತಹ ಚಿತ್ರವನ್ನು ಪೂರ್ಣಗೊಳಿಸೋಣ. ಶುರು ಮಾಡೋಣ. ರೆಡಿದ್ದೀರಾ? ಬಣ್ಣ ಬೇಕು, ಒಂದು ಬಿಳಿ ಹಾಳಿ, ಬ್ರಷ್ ಬೇಕಾಗುತ್ತೆ. ಸೊ ಯಾವ ರೀತಿ ಮಾಡೋದಂತ ನೋಡೋಣ, ಬನ್ನಿ. ಸೊ ಇಲ್ಲಿ ಮಗುವಿನ ಬೆರಳಿಗೆ ಕೆಂಪು ಬಣ್ಣವನ್ನು ತಗೊಂಡಿದ್ದೀನಿ. ಸೊ ಬ್ರಷಿಂದ ಇವಳ ಬೆರಳಿಗೆ ನಾನು ಇಲ್ಲಿ ಹಚ್ತಾ ಇದ್ದೀನಿ. ಸೊ ಈಗ ಕೈಗೆ ಬಣ್ಣವನ್ನು ಹಚ್ಚಿದೆ ಬೆರಳಿಗೆ. ಸೊ ಇದರ ಸಹಾಯದಿಂದ ಎಲೆಗಳನ್ನು ರಚನೆ ಮಾಡೋಣ. ಸೊ ಮಕ್ಕಳ ಬೆರಳನ್ನು ತಗೊಂಡು ಈ ಥರ ನಾವು ಅಂಟಿಸ್ತಾ ಹೋಗಬೇಕಾಗತ್ತೆ. ಸೊ ನೋಡಿದ್ರಲ್ಲ ಎಷ್ಟು ಸುಂದರವಾಗಿ ಕಾಣ್ತಾ ಇದೆ ಅಂತ. ಸೊ ಇದು ಒಂದು ಬಣ್ಣ ಆಯಿತು. ಸೊ ಇದಕ್ಕೆ ಇನ್ನೊಂದು ಬಣ್ಣವನ್ನು ಸೇರಿಸ್ತಾ ಇದ್ದೀವಿ. ಸೊ ಈಗ ನಾನು ನೆಕ್ಸ್ಟ್ ಬಣ್ಣ ತಗೊಳ್ತಾ ಇದ್ದೀನಿ, ಹಸಿರು ಬಣ್ಣ. ಸೊ ಈ ಹಸಿರು ಬಣ್ಣನ ತಗೊಂಡು ಇವಳ ಕೈಗೆ ಹಚ್ತಾ ಇದ್ದೀನಿ. ಸೊ ಈ ಬಣ್ಣವನ್ನು ಬಳಸ್ಕೊಂಡು ನಾವು ಎಲೆಯ ಆಕಾರವನ್ನು ಕೊಡೋಣ. ಸೊ ಹಸಿರನ್ನು ಬಳಸ್ಕೊಂಡು ಎಲೆಗಳನ್ನು ಮೂಡಿಸ್ತಾ ಇದ್ದೀವಿ. ನೋಡೋಣ ಹೇಗೆ ಮಾಡ್ತಾಳೆ ಇವಳಂತ. ಸೊ ನೋಡಿದ್ರಲ್ಲ ಈ ರೀತಿಯಾಗಿ ಚಿತ್ರವನ್ನು ಪೂರ್ಣ ಮಾಡಿದ್ದಾಳೆ. ವೆರಿ ಗುಡ್. ಸೊ ನೋಡಿದ್ರಲ್ಲ ಈ ರೀತಿಯಾಗಿ ನಾವು ಮಕ್ಕಳಿಗೆ ಚಟುವಟಿಕೆಗಳನ್ನು ಮಾಡಿಸ್ಬೋದು ತರಗತಿ ಕೋಣೆಯಲ್ಲಿ. ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಕೊಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.